ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರೀ, ನಿಮ್ಮ ಹೆಸರನ್ನ ನನ್ನ ಕೈಗೆ ಮೆಹಂದಿ ಹಾಕ್ಸ್ಕೊಳ್ಳ. ಒಂದ್ ಕೆಲಸ ಮಾಡು, ಮೈಕ್ ಹಿಡ್ಕೊಂಡು ಜೋರಾಗಿ ಅನೌನ್ಸ್ ಮಾಡ್ಬಿಡು, ಹೋಗಿ ಹಾಕಿಸ್ಕೋಗೆ. ಖುಷಿ ಪರಮಾತ್ಮ ಬಂದ. ಪರಮಾತ್ಮ ಬಂದ, ಸತ್ಯಕ್ಕ ಹೇಳಿದ ಮಾತು ನಿಜ ಆಯ್ತು ಅನ್ಸುತ್ತೆ. ಪರಮಾತ್ಮನ ಜೊತೆಗೆ ನನ್ ಲಕ್ಕಿನೂ ಬಂದಿರ್ತಾಳೆ. ಲಕ್ಕಿ, ಲಕ್ಕಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ ನನ್ನವ್ವ. ನನ್ನ ದೃಷ್ಟಿನೇ ನಿನ್ ಮೇಲೆ ಬೀಳಂಗೈತೆ. ಏ ಹುಲಿ, ಹೆಣ್ಣುಲಿ, ಲೇಡಿ ಟೈಗರ್, ನಮ್ ಹುಲಿ ಬಂತು, ನಮ್ ಹುಲಿ ಸಾಂಗ್ ಹಾಕ್ರು. ಎಲ್ಲಾರನು ನಗಿಸ್ತಾ ಇದ್ದೆ ನಾನು, ನನ್ ಕಣ್ಣೆಲ್ಲ ನೀರ್ ತರ್ಸ್ಬಿಟ್ಟೆ ಅಲ್ಲ ನೀನು. ಇದ್ ಬಹಳ ಅನ್ಯಾಯ ಕಣ್ಬಿಡು, ಅನ್ಯಾಯ ಇದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೇ ನನ್ನವ್ವ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಾ ಕಣವ್ವ? ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಾ? ನನ್ ಕಣ್ಣೆ ನನ್ ದೃಷ್ಟಿನೇ ಬೀಳಂಗೈತೆ ನಿನ್ಗೆ. ಪರಮಾತ್ಮ ಹೇಳೋರ್ ಕೇಳೋರಿಲ್ಲ, ಖುಷಿಯಾಗಿ ಬೊಂಬಟ್ಟಾಗಿ ಕ್ರೇಜಿ ಸ್ಟಾರ್ ರವಿ ಮಾಮಂತರ ಇದ್ದೀನಿ ಕಣವ. ಹ್ಮ್, ನೀನ್ ಹೆಂಗಿದಿ ಅಂತ ಕೇಳಂಗೆ ಇಲ್ಲ ಕಣ್ಬಿಡು. ಯಾಕೆ ಹೇಳು, ಯಾವ ಮನೆ ಸೇರ್ಬೇಕು ಅಂತ ಅನ್ಕೊಂಡಿದ್ದು ಆ ಮನೇನೆ ಸೇರ್ತಾ ಇದೆ ಅಲ್ವೇ? ಯಾರಿಗೆ ಜೋಡಿ ಆಗ್ಬೇಕಿತ್ತು ಅವ್ರಿಗೆ ಜೋಡಿ ಆಗ್ತಾ ಇದೆಯಾ? ಹೊಡೆದಿಯಲ್ಲ ಲಾಟ್ರಿ, ಸೂಪರ್ ಡೂಪರ್ ಬಂಪರ್ ಲಾಟ್ರಿ ಹೊಡೆದೆ. ಅದೆಲ್ಲ ಬಿಡು, ನನ್ ಲಕ್ಕಿ ಎಲ್ಲಿ? ಲಕ್ಕಿ, ಲಕ್ಕಿ, ಲಕ್ಕಿಮ್ಮ ಬಂದಿಲ್ಲ. ಖುಷಿ ನೋಡು, ಈ ಟೈಮಲ್ಲಿ ನನ್ನ ಕಣ್ಣೀರ್ ಹಾಕಿಸ್ಬೇಡ ನೀನು. ನನಗೆ ಗೊತ್ತು ನೀನ್ ಲಕ್ಕಿನ ಕರ್ಕೊಂಡ್ ಬಂದಿದ್ಯಾ, ನೀವು ಬೇಕು ಅಂತಾನೆ ನನ್ನ ಸತಾಯಿಸ್ತಾ ಇದ್ದೀರಾ. ಎಲ್ಲಿದ್ದಾಳ
ಲಕ್ಕಿ ಲಕ್ಕಿ ಖುಷಿ ಖುಷಿ ಲಕ್ಕಿ ಮಾ ಲಕ್ಕಿ 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 ನನಗೆ ಗೊತ್ತು ನೀನು ಇಲ್ಲ ಎಲ್ಲೋ ಇದೀಯ ಲಕ್ಕಿ ಎರಡು ದಿನ ನನ್ನ ತುಂಬಾ ಕಾಯಿಸ್ಬಿಟ್ಟಿದ್ಯ ಪ್ಲೀಸ್ ಲಕ್ಕಿ ಬಾ ಈಚೆ ಎಷ್ಟೊಂದು ಗ್ರ್ಯಾಂಡ್ ಆಗಿ ನನ್ನ ಮದ್ವೆ ಅರೇಂಜ್ ಮಾಡಿದ್ದಾರೆ ನೀನ್ ರಾಘವನ್ನ ಮದ್ವೆ ಆದ್ರೆ ನಿನ್ ಬದುಕು ಸುಂದರವಾಗಿರುತ್ತೆ ಕಂದ ನೀನ್ ಯಾವಾಗ್ಲೂ ನನ್ನ ಮನ್ಸಲ್ಲೇ ಇರ್ತೀಯ ಕಂದ ಲಕ್ಕಿ ನಿನ್ ಕಣ್ ಕನಸು ಆಸೆ ಎಲ್ಲ ಈಡೇರ್ತಾ ಇದೆ ಎಲ್ಲಿದ್ಯಾ ಲಕ್ಕಿ ಬಾ ಈಚೆ ಲಕ್ಕಿ ಲಕ್ಕಿಮ್ಮ ಬಂದಿಲ್ಲ ಖುಷಿ ಲಕ್ಕಿಮ್ಮ ಎಲ್ಲಿ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಖುಷಿ ಲಕ್ಕಿಮ್ಮ ಬಗ್ಗೆ ನಿನ್ಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು ಹೆಣ್ಮಕ್ಳುಗಳನ್ನ ನೋಡಕ್ ಆಗಲ್ಲ ಕಣ್ತಾವ ಖುಷಿಯಾಗಿರೋ ಟೈಮಲ್ಲಿ ಖುಷಿಯಾಗಿರಲ್ಲ ದುಃಖ ಪಡೋ ಟೈಮಲ್ಲಿ ಸುಮ್ಮನೆ ಅಳದನ್ನ ಬಿಡಂಗಿಲ್ಲ ಅದಿರ್ಲಿ ಭಾವ ಇರ್ಲಿ ರೂಮಲ್ಲಿದ್ದಾರಾ ಇರೋ ಮಾತಾಡ್ಸ್ಕೊ ಬರ್ತೀನಿ ಭಾವ ನಾನೇ ನಿನ್ ಲಕ್ಕಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ ಅಮ್ಮನಾಗ್ ನೋಡ್ಕೋತೀನಿ ಅಂತ ಹೇಳ್ತಾನೆ ಇರ್ತೀನಲ್ವಾ ಶುಭ ಕಾರ್ಯದಲ್ಲಿ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ಅದು ಶೋಭೆ ಅಲ್ಲ ಹಾ ನೀನ್ ಯಾವಾಗ್ಲೂ ಕಿಲ್ಕಿಲ ಅಂತ ನಗ್ತಿರ್ತೀಯಲ್ಲ ಹಾಗೆ ನಗ್ ನಗ್ತಾ ಇರ್ಬೇಕು ಎಲ್ಲಿ ನಗು 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 ಅಲ್ಲ ಮರಯ್ಯ ಫ್ರೆಂಡ್ಶಿಪ್ ಡೇ ಅಂತೇಳಿ ನಮ್ಮನ್ನೇ ಹೊರ ಕಳಿಸ್ದೆ ಇದೆಯಂತದ ಖುಷಿ ಮಾತ್ರ ಕರ್ಕೊಂಡು ಲಾಂಗ್ ಡ್ರೈವ್ ಹೋಯ್ದಿಯಲ್ಲ ಎಂತ ವಿಷಯ ಅಲ್ಲಪ್ಪ ನೀವೇ ಹೇಳಿದ್ರಲ್ವಾ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಬೇಕಿತ್ತೇನ್ರಪ್ಪ ಶಾಲೆ ಸುತ್ತೋಡಿಸ್ಕೊಳ್ಳೋದು ಡೈರೆಕ್ಟಾಗೆ ಹೊಡೆದೆ ಮಗ ಹ್ಞೂ ಮಾಡು ಮಾಡು ಮದಿ ಆದ್ಮೇಲೆ ಯಾವ ಫ್ರೆಂಡ್ಶಿಪ್ ಡೇನೂ ಇರಲ್ಲ ವ್ಯಾಲೆಂಟೈನ್ ಡೇನೂ ಇರಲ್ಲ ಬರೀ ಆನಿವರ್ಸರಿ ಅಷ್ಟೇ ಅಲ್ವೇನ್ರ ಹೌದು ಮದುವೆ ಆದ್ಮೇಲೆ ಈ ಸಂಬಂಧಕ್ಕೊಂದು ಭಾರಿ ಭಯಂಕರವಾದ ಹೆಸರು ಸಿಗುತ್ತೆ ಗಂಡ ಹೆಂಡತಿ ಅಂತ ಲವ್ ಸಂಬಂಧಕ್ಕೆ ಹೆಸರಿಲ್ಲ ಕಣ್ರು ಜೊತೆಲಿದ್ರೆ ಸಾಕು ನಗ್ನಗ್ತಾ ಇದ್ರೆ ಸಾಕು ರಾಘವ ಅಮ್ಮ ಹೇಳಿದ್ರು ಶಾಸ್ತ್ರ ಶುರುವಾಯ್ತು ಬರ್ಬೇಕಂತ ನಡಿಯಣ್ಣ ಹೋ ನೋಡಿದ್ರೇನಪ್ಪ ನಿನ್ನೆವರೆಗೂ ನಾವೇ ಮೂಗ್ದರ್ ಹಾಕಿ ಎಳಿಬೇಕಿತ್ತು ಇವತ್ತೆ ಇಂಜಿನ್ ತಾನಾಗ ತಾನೇ ಟೇಕಪ್ ತಗೋತಾ ಇದೆ ಮೆಹಂದಿ ಶಾಸ್ತ್ರಕ್ಕೂ ಒಂದು ಅರ್ಥ ಇದೆ
ಅದ್ ನಿಮಗೆ ಗೊತ್ತಾ? ಮೆಹಂದಿ ಯಾಕೆ ಹಾಕ್ತಾರೆ ಅಂದ್ರೆ ಅದು ತಂಪು. ಈ ಮದ್ವೆ ಒತ್ತಡ, ಕೆಲಸಗಳು, ತವ್ರ ಮನೆಯನ್ನು ಬಿಟ್ಟು ಹೋಗ್ತಿದೀವಲ್ಲ ಅನ್ನೋ ಟೆನ್ಷನ್ನು, ಇದೆಲ್ಲದರಿಂದ ಬ್ಲಡ್ ಪ್ರೆಷರು ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನ ಒಂದು ಹಂತಕ್ಕೆ ಈ ಮೆಹಂದಿ ತಂಪು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದಕ್ಕೆ ಕೈ ತುಂಬ ಕಾಲು ತುಂಬ ಮದ್ವೆ ಹೆಣ್ಣಿಗೆ ಮೆಹಂದಿ ಹಾಕ್ತಾರೆ. ಅತ್ತೆ, ನಮ್ಮ ಖುಷಿ ಮುಖದಲ್ಲಿ ಯಾವ ಟೆನ್ಷನ್ ಕಾಣ್ತಾನೆ ಇಲ್ಲ ಅಲ್ವಾ ಅತ್ತೆ? ಹೌದೌದು, ಕಿಲಕಿಲ ಅಂತ ನಗ್ತಿದ್ದಾಳೆ. ಮದುಮಗಳ ಮುಖದಲ್ಲಿ ನಗು ಇದ್ರೆ ಮದ್ವೆ ಕಳೆ ಇನ್ನೂ ಜೋರಾಗಿರುತ್ತೆ. ನಿಜ ಅತ್ತೆ, ನನಗಿಂತ ಇವತ್ತು ಖುಷಿ ಮುಖದಲ್ಲಿ ಗೆಲುವಿದೆ. ಯಾಕಂದ್ರೆ ತಾಳಿ ಕಟ್ಟೋ ಶಾಸ್ತ್ರ ಹತ್ರ ಬರ್ತಿದ್ಯಲ್ಲ, ಆ ಸಂತೋಷಕ್ಕಿರ್ಬೋದು ಅಲ್ವೇ ಖುಷಿ? ಹೋಗಿ ಅಕ್ಕ ನೋಡಿ. ಅರೆರೆರೆ, ಖುಷಿ ನಾಚಿಕೆ ನೋಡಿ. ಹಾ ಸರಿ ಸರಿ, ಮೊದಲು ಮೆಹಂದಿ ಶಾಸ್ತ್ರ ಮಾಡಿ. ಅಮ್ಮ, ನನ್ನೊಂದು ರಿಕ್ವೆಸ್ಟ್, ನಡೆಸ್ಕೊಡ್ತೀರಾ? ಇಲ್ಲ. ಹಾಗಂತ ನಾ ಹೇಳಲ್ಲ. ನೀನ್ ಏನ್ ಇಷ್ಟಪಡ್ತೀಯೋ ಅದ್ ನಡೆಯುತ್ತೆ, ಅದೇನು ಅಂತ ಹೇಳು. ಅಮ್ಮ, ಅದು ಇಲ್ಲಿರೋ ಎಲ್ಲಾ ಗಂಡಸರು ತಮ್ ತಮ್ಮ ಹೆಂಡತಿರ ಕೈಗೆ ಮೆಹಂದಿ ಹಾಕ್ಬೇಕು. ಮುಖ್ಯವಾಗಿ ಅಂಕಲ್ ನಿಮ್ ಕೈಗೆ ಮೆಹಂದಿ ಹಚ್ಚೋದ್ರಿಂದಲೇ ಈ ಶಾಸ್ತ್ರ ಶುರುವಾದ್ರೆ ನಿಮ್ಮಿಬ್ರು ಆಶೀರ್ವಾದ ನಮಗ್ ಸಿಕ್ಕಾಗತ್ತೆ. ನೋಡ್ದ್ಯಾ ಪಾರ್ವತಿ, ನಮ್ಮೆಲ್ಲರ ಮಧ್ಯೆ ನಮ್ ಸೊಸೆ ಹೇಗ್ ಪ್ರೀತಿ ತರ್ತಿರಾಳೆ ಅಂತ ನಾನಂತೂ ಮೆಹಂದಿ ಹಾಕಕ್ ರೆಡಿನಪ್ಪ. ಫಸ್ಟ್ ಟೈಮ್ ಇಂತ ಅವಕಾಶ ಸಿಕ್ಕಿದೆ. ಸರ್ವ ಕೊಡು ಕೈ ಖುಷಿ, ಥ್ಯಾಂಕ್ ಯು ವೆರಿ ಮಚ್. ಹಾ, ಎಲ್ಲಾ ಗಂಡಂದ್ರ ಕೈಲೂ ಮೆಹಂದಿ ಕೋನ್ಗಳು ಕೊಡಿ ಬೇಗ. ಏನ್ ನೋಡ್ತಿದ್ದೀರಾ, ಬೇಗ ಕೊಡಿ. ಸರಿ, ಇನ್ಯಾಕ್ ತಡ, ಶುರು ಮಾಡಿ. ಮಾವ, ಖುಷಿ ಹೇಳಿದ್ದು ನಿಮ್ಮಿಂದ ಶುರು ಆಗ್ಲಿ ಅಂತ, ನೀವು ಶುರು ಮಾಡಿ. ಹೌದಲ್ವಾ, ವಯಸ್ಸಾಗೋಯ್ತು, ಮರ್ತೇ ಹೋಯ್ತು. ಪಾರ್ವತಿ, ಥ್ಯಾಂಕ್ ಯು ಖುಷಿ. ಎಲ್ರೂ ಹೇಗೆ ಸಂತೋಷವಾಗಿಡಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ. ಎಲ್ಲಾ ಹೆಣ್ಮಕ್ಳಿಗೂ ಅವ್ರವ್ರ ಗಂಡಂದ್ರು ಮೆಹಂದಿ ಹಾಕ್ಬೇಕಾದ್ರೆ ನಮ್ ಚಿಕ್ಕಮಂಗಳೂರಿನ ಚಿಕ್ಕಮಲ್ಲಿಗೆಗೆ ನಮ್ ಖುಷಿಗೆ ನಮ್ ರಾಘವ ಭಾವ ಯಾಕೆ ಮೆಹಂದಿ ಹಾಕ್ಬಾರ್ದು ಅಂತೀನಿ. ಏನೋ ತಮಾಷೆ ಅದು, ನಂಗ್ ಮೆಹಂದಿ ಎಲ್ಲ ಹಾಕಕ್ ಬರಲ್ಲಪ್ಪ. ನಾವೇನ್ ಮೆಹಂದಿ ಹಾಕೋದ್ರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದೀವಿ, ಹಾಕು. ರಾಘವ, ಗಂಡ ಹೆಂಡತಿಗೆ ಪ್ರೀತಿಯಿಂದ ಮೆಹಂದಿ ಹಾಕಿದ್ರೆ ಅವಳಿಗೆ ಇಷ್ಟ ಆಗುತ್ತೆ ಕಣೋ, ನಿನ್ಗೆ ಹೇಗ್ ಬರುತ್ತೋ ಹಾಗೆ ಹಾಕು. ಅಪ್ಪ, ನನ್ನ ಕೈಯಿಂದ ಮೆಹಂದಿ ಎಲ್ಲ ಹಾಕಕ್ಕಾಗಲ್ಲ, ನಾನು ಹಾಕಿದ್ರೆ ತುಂಬಾ ಕೆಟ್ಟದಾಗಿರುತ್ತೆ. ಓಯ್, ನಾನು ಹಾಕೋ ಮೆಹಂದಿಗಿಂತ ಕೆಟ್ಟದಾಗಿರುತ್ತನೋ, ಸುಮ್ನೆ ಹಾಕೋ. ನನ್ನಿಂದ ಆಗಲ್ಲಪ್ಪ, ಈ ಆಟಕ್ಕೆಲ್ಲ ನಾನಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಹಾಯ್ ಮದ್ವೆ ಗಂಡೆ. ಅಲ್ಲ ಕಣೋ,
ಇಷ್ಟೊತ್ತಿಗೆ ಬರೋದು ಸ್ವಲ್ಪ ಟೈಮ್ ಸೆನ್ಸಿಲ್ವಾ ನಿನಗೆ? ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಿದೆ. ಹಾಯ್ ಮಾಯ, ಹಾಯ್, ಹೇಗಿದ್ದೀರಾ? ನಾನ್ ಸೂಪರ್, ನೀವು? ಸೂಪರ್. ಕಮ್ ಕಮ್, ಲೆಟ್ಸ್ ಗೋ. ನಮಸ್ತೆ. ಹಾಯ್ ಆಂಟಿ. ಹಾಯ್ ಅಂಕಲ್. ಒಳ್ಳೇದಾಗ್ಲಿ. ಅಲ್ಲಯ್ಯ, ಇಲ್ಲಿ ಅವನ್ ಪ್ರಾಣ ಸ್ನೇಹಿತ ಒಂಟಿಯಾಗಿರ್ತಾನೆ, ಅವನಿಗೆ ಸಹಾಯಕ್ ಬೇಕು ಅಂತ ಅವನಿಗೆ ಅನ್ನಿಸ್ಲೇ ಇಲ್ವೇ? ಅಯ್ಯೋ ಸಾಕ್ ಬಿಡ್ರಿ, ಅದೆಷ್ಟೊಂತ ಗೋಳಾಕೋತೀರ ಅವನ್ನ? ಐ ಆಮ್ ಸಾರಿ, ಅಪ್ಪ ಸ್ವಲ್ಪ ಬಿಸಿ ಇದ್ದಾರೆ, ಆದ್ರೆ ನಿಮ್ ಫಂಕ್ಷನ್ ಡೆಫಿನೆಟ್ಲಿ ಅಟೆಂಡ್ ಮಾಡ್ತಾರೆ. ಹಾಗಂತ ನಾನ್ ಲೇಟ್ ಆಗಿ ಬರಕ್ಕಾಗುತ್ತಾ? ಇವನ್ ಬಿಡ್ತಾನ? ಹೌದು, ಖುಷಿ ಕೈಯಾಕಿ ಖಾಲಿ ಇದೆ, ಮೆಹಂದಿ ಹಾಕಲ್ವಾ? ಮಾಯಾ, ಅದನ್ ರಾಘವನ್ ಹೇಳಿ ಹೇಳಿ ಸಾಕಾಯ್ತಮ್ಮ, ಮೆಹಂದಿ ಹಾಕಕ್ ಬರಲ್ಲ ಅಂತ ಹೇಳ್ತಿದ್ದಾನೆ. ಪಾಪ ನಮ್ ಖುಷಿ, ಎಲ್ಲಾ ಗಂಡಂದ್ರು ಅವ್ರವ್ರ ಹೆಂಡತಿರ್ ಕೈಗೆ ಮೆಹಂದಿ ಹಾಕ್ಬೇಕು ಅಂತ ಆಸೆ ಪಡ್ತಿದ್ದಾಳೆ, ಆದ್ರೆ ಅವನ್ ಮಾತ್ರ ಹಾಕಲ್ಲ ಅಂತಿದ್ದಾನೆ. ಅವಳಾಸೆ ಕರೆಕ್ಟ್ ಆಗೇ ಇದೆ. ರಾಘವ್, ಯಾಕೆ ಮೆಹಂದಿ ಹಾಕಲ್ಲ ಅಂತ ಹೇಳ್ತಿದ್ದೀರಾ? ಖಾಲಿ ಇರೋ ಖುಷಿ ಲೈಫಲ್ಲಿ ಈಗ ಬಣ್ಣ ತುಂಬೇಕಾದವ್ರು ನೀವೇ. ನೀವೇ ಆಗಲ್ಲ ಅಂದ್ರೆ ಹೇಗೆ? ಈ ಮೆಹಂದಿ ಶಾಸ್ತ್ರದಲ್ಲಿ ನೀವು ಮೆಹಂದಿ ಹಾಕ್ಲೇಬೇಕು. ಪ್ಲೀಸ್ ನಂಗೆ ಒತ್ತಾಯ ಮಾಡ್ಬೇಡಿ, ನನ್ನಿಂದ ಆಗಲ್ಲ. ಅಯ್ಯೋ, ಇದು ಒತ್ತಾಯದಿಂದ ಮಾಡೋದಲ್ಲ, ಪ್ರೀತಿಯಿಂದ ಮಾಡೋದು, ಸ್ನೇಹದಿಂದ ಮಾಡೋದು. ರಾಘವ್, ನಿಮಗೆ ಇನ್ನೊಂದು ಸತ್ಯ ಗೊತ್ತಾ? ಖುಷಿ ಗಂಡಂದ್ರು ಹೆಂಡತಿರ್ ಕೈಗೆ ಮೆಹಂದಿ ಬಿಡಿಸ್ಬೇಕು ಅಂತ ಹೇಳಿದ್ಕೂ ಮುಖ್ಯ ಕಾರಣ ಇದೆ. ಅದೇನಂದ್ರೆ, ನೀವು ಅವಳ ಕೈಗೆ ಮೆಹಂದಿ ಬಿಡಿಸ್ಲಿ ಅಂತ. ನೀವು ಮೆಹಂದಿ ಹಾಕಲ್ಲ ಅಂದ್ರೆ ನಾನ್ ಬಿಡಲ್ಲಪ್ಪ. ಇಲ್ಲಿರೋರ್ ಯಾರ್ ಯಾರಿಗೂ ಮೆಹಂದಿ ಹಾಕ್ಬಾರ್ದು, ಏನಂತೀರಾ? ಗೆಳೆಯ ಹಾಕ್ಬಿಡು, ಇವಳೊಂದ್ಸಲ ಕಮಿಟ್ ಆದ್ರೆ ಮತ್ತಷ್ಟೇ. ಹೋ, ಅವ್ರ ಮಾತ್ ಅವ್ರೇ ಕೇಳಲ್ವೇ? ರಾಘವ್, ನಿಮಗ್ ಚುಕ್ಕಿ ಹಿಡಿದಕ್ಕಾದ್ರೂ ಬರುತ್ತೆ ತಾನೆ? ಕೈ ತುಂಬಾ ನೂರಾರು ಚುಕ್ಕಿಗಳಿಡಿ ಸಾಕು, ಅವಳ ಕೈಯೇ ಆಕಾಶ, ನೀವಿಡೋ ಸಣ್ಣ ಸಣ್ಣ ಚುಕ್ಕಿಗಳೇ ನಕ್ಷತ್ರ. ಅವಳ ಲೈಫಲ್ಲಿ ಅದೇ ಬೆಳಕಾಗತ್ತೆ, ಏನಂತೀರಿ? ಸರಿ ಆಯ್ತಪ್ಪ, ಆಯ್ತು, ಹಾಕ್ತೀನಿ. ಓಕೆ. ಇದಪ್ಪ ಭಾವ ಅಂದ್ರೆ ಸತ್ಯಕ್ಕ, ಒಂದೇ ಒಂದು ಮೆಹಂದಿ ಕೋನ್ ಕೊಡಿ, ಅದರೊಳಗೆ ಸ್ವಲ್ಪ ಕೆಲಸ ಇದೆ ಕೊಡಿ. ಗಂಡ ಹೆಂಡತಿನ ಎಷ್ಟು ಪ್ರೀತಿಸ್ತಾನೆ ಅನ್ನೋದು ಅವಳ ಕೈಯಲ್ಲಿ ಮೂಡ್ ಬರೋ ಬಣ್ಣದಿಂದ ತಿಳಿಯುತ್ತೆ. ಮೆಹಂದಿ ಬಣ್ಣ ಎಷ್ಟು ಗಾಢವಾಗಿರುತ್ತೋ ಅವಳ ಗಂಡ ಅಷ್ಟು ಅವಳನ್ನು ಪ್ರೀತಿಸ್ತಾನೆ ಅಂತ ಅರ್ಥ. ಹಾಗಿದ್ರೆ ಬಿಡಿ, ಖುಷಿ ಕೈಯಲ್ಲಿ ಕೆಂಪನೆ ಚಿತ್ರ ಮೂಡೋದು ಪಕ್ಕ ಆಗೋಯ್ತು. ಇಬ್ರು ನಾಚ್ಕೊಳ್ತಿರೋದ್ ನೋಡಿದ್ರೆ ಗೊತ್ತಾಗ್ತಿದೆ ಪ್ರೀತಿ ಎಷ್ಟಿದೆ ಅಂತ. ಪ್ರೀತಿಯಿಂದ ನಿಮ್ಮವಳಾಗ್ತಿರೋ ಖುಷಿ ಹೆಸರು ಬರೀರಿ. ಹೌದಪ್ಪ, ಹೆಸರು ಬರೀಲೇಬೇಕು. ಕೈಯಲ್ಲಿ, ಆ ಮನಸ್ಸಲ್ಲಿ, ಆ ಹಾರ್ಟಲ್ಲಿ ಆ ಹೆಸರು ಅಚ್ಚೆ ಹಾಕ್ದಾಗಿರ್ಬೇಕು. ಮೆಹಂದಿ ಲಗಾಕೆ ರಖನಾ, ಡೋಲಿ ಸಜ್ಜಾಕೆ ರಖನಾ, ನಾನು ಫ್ರೀ ಇದ್ದೀನಿ. ಇಲ್ಲಿ ಯಾರ ಕೈಗಾದ್ರೂ ಮೆಹಂದಿ ಹಾಕ್ಲ? ಯಾರಾದರೂ ಫ್ರೀ ಇದ್ದೀರಾ? ಇವರೇ ಫ್ರೀ ಅವರೇ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಮೆಹಂದಿ ಹಾಕ್ಲ? ಛೀ, ಏನ್ ಛೀ ಚಾಚು ಅಂತ ಕಾಗುಣ್ತ ಹೇಳ್ತಾ ಇದ್ದೀರಿ? ನನ್ನ ಕೈಲಿ ಮೆಹಂದಿ ಹಾಕ್ಸ್ಕೋಬೇಕು ಅಂದ್ರೆ ಪುಣ್ಯ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ಇವರೆಲ್ಲ ಮಾಡವ್ರೆ, ಎಲ್ಲೋ ಪಾಪ ಮಾಡ್ದವ್ರೆ ಆಗಿರ್ಬೇಕು ಇವರು. ಹೇ
ಸಂತೋಷಕ್ಕೋಸ್ಕರ ಬದುಕೋ ಕುಣುವಂತ ನನ್ ರಾಘವ್, ನೀ ನಕ್ರೆ ತಾನೆ ನನಗೂ ಖುಷಿಯಾಗೋದು.